ನಂಜನಗೂಡು ತಾಲೂಕು ಚಿಕ್ಕಚಿತ್ರ ಹೋಬಳಿ ಮೂರಳ್ಳಿ ಎಲ್ಲೆಗೆ ಬರ್ತಕ್ಕಂಥ ಸರ್ವೆ ನಂಬರ್ 161ರಲ್ಲಿ ಸರ್ಕಾರಿ ಬೀಳುವಂಥ ಆರ್ ಟಿ ಸಿ ಪ್ರಕಾರ ನಾವು ಅರ್ಜಿ ಬರೆದಿದ್ದೀವಿ ಸರ್. ಇಲ್ಲಿ ಹಿಂದೆ ನಮ್ಮ ತಾತ ತಂದೆ ತಾಯಿಗಳ ಕಾಲದಲ್ಲಿ ಇದು ದೊಡ್ಡ ಕೆರೆ, ದನ ಕರುಗಳು ಈ ಭಾಗದಲ್ಲಿ ಆಡು ಕುರಿಗಳೆಲ್ಲ ಮೇಯ್ಕೊಂಡು ನೀರು ಕುಡಿತಕ್ಕಂಥ ಕೆರೆ. ಇದು ಕಾಲಕ್ರಮೇಣ ಕೇವಲ ಜಾಸ್ತಿ ದಿನ ಆಗಿಲ್ಲ, ಒಂದು 3 ಫಸಲಾಗಿದೆ, 1.5 ವರ್ಷ 2 ವರ್ಷ ಹತ್ರ ಆಗಿದೆ. ಇವರು ಓಪನಾಗಿ ಕೆರೆನ ಒತ್ತುವರಿ ಮಾಡಿ ನೆಲಸಮ ಮಾಡಿ ಈಗಾಗಲೇ 2-3 ಫಸಲನ್ನ ಬೆಳೆದಿದ್ದಾರೆ. ನಾವು ಈ ವಿಚಾರವಾಗಿ ಕೆರೆ ಮುಚ್ಚಾಕಿದ್ದಾರೆ ಅಂತೇಳಿ ಬಕ್ಕಳ್ಳಿ ಗ್ರಾಮದಲ್ಲಿ ಡಿ ಸಿ ವಾಸ್ತವ್ಯ ಕಾರ್ಯಕ್ರಮ ಇದೆ ಇರುತ್ತೆ, ಜೊತೆಗೆ ಶಾಸಕರು ಸಹ ಬಂದಿರ್ತಾರೆ. ಶಾಸಕರು ಬಂದರೆ ಕೆಲಸ ಆಗ್ಬೋದೇನು ಅಂತೇಳಿ ನಾವು ದೂರನ್ನು ಕೊಡ್ತೀವಿ. ಆ ದೂರುಗಳಿಗೂ ಸಹ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದೆ, ಸರ್ವೆ ಸ್ಕೆಚ್ಚನ್ನು ನೋಡ್ದೇನೆ, ಸಂಬಂಧಪಟ್ಟ ಆರ್ ಐಗಳು ವಿ ಎಗಳು ಬಂದು ದಿಸಾಂಕ ಓಪನ್ ಮಾಡಿ ಇಲ್ಲಿ ಕಟ್ಟೆ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ನೆಪ ಹೇಳ್ತಾ ಇದ್ದಾರೆ ಸರ್. ಆರ್ ಟಿ ಸಿಲಿ ನೋಂದಣಿ ಮಾಡಿರೋರು ಇವರೇ, ದಿಸಾಂಕ ಓಪನ್ ಮಾಡಿ ಇಲ್ಲ ಅಂತ ಹೇಳೋರು ಇವರೇ, ನಮ್ಮ ರೈತರಿಗೆ ಇವರು ಗೊಂದಲ ಮಾಡಿಸ್ತಾ ಇದ್ದಾರೆ ಸರ್. ಇದ್ರ ಬಗ್ಗೆ ಗ್ರಾಮಸ್ಥರು ತಿರುಗಿ ತಿರುಗಿ ಕಚೇರಿಗಳಿಗೆಲ್ಲ ಕೇಳ್ತಾ ಇದ್ರು, ಈಗಲೂ ಅವ್ರಿಗೆ ಗಮನಕ್ಕಿಲ್ಲ. ನಮ್ಮ ಚಿಕ್ಕಂಚತ್ರ ಒಬ್ಬಳು ಅಧಿಕಾರಿಗಳು ಭಾಳ ನಿಷ್ಕ್ರಿಯ ಅಧಿಕಾರಿಗಳು ಸರ್, ನುಣುಚುಗಳನ್ನು ಕಲ್ತುಬಿಟ್ಟಿದ್ದಾರೆ. ಒಂದು ಹಿಂಬರ ಕೊಟ್ಬಿಡೋದು, ಆ ಲಭ್ಯ ಇಲ್ಲ ಅಂತ ಹೇಳ್ಬಿಡೋದು, ಅದು ಹಾಕ್ಲೇ ಇಲ್ಲ ಇದು ಹಾಕ್ಲೇ ಇಲ್ಲ ಅಂತೇಳಿ ನುಣುಚಿ ನುಣುಚಿ ಕಳಿಸೋದನ್ನ ಭಾಳ ಚೆನ್ನಾಗಿ ಕಲ್ತಿದ್ದಾರೆ ಸರ್. ಈ ಅರ್ಜಿ ನೋಡಿ, 2ನೇ ತಿಂಗಳಲ್ಲಿ ಕೊಟ್ಟಂಥ ಅರ್ಜಿ ಇನ್ನೂ ಸಹ ನಮಗೊಂದು ಹಿಂಬರನೂ ಇಲ್ಲ, ಬಂದು ನೋಡುವಿಲ್ಲ. ಈ ಶಾಸಕರು ಸಹ ಹಿಂದಿನ ಸಭೆಯಲ್ಲಿ ಎಷ್ಟು ಅರ್ಜಿಗಳು ಬಂದಿದ್ದು, ಯಾವ ಕ್ರಮ ಕೈಗೊಂಡಿದ್ದಾರೆ ಅಂತ ಪ್ರಶ್ನೆನೂ ಮಾಡಿಲ್ಲ ಸರ್. ಅರ್ಜಿಗಳ ಭಯ ಅಧಿಕಾರಿಗಳಿಗೆ ಇಲ್ಲವೇ ಇಲ್ಲ. ಆ ಥರ ತಾಲೂಕು ಆಡಳಿತ ಬಿದೋಗಿದೆ, ದಯಮಾಡಿ ಮಾಡಿ ನಮ್ಗೆ ಗ್ರಾಮಸ್ಥರಿಗೆ ಸುತ್ತ ಕಾಯ್ತಾ ಇಲ್ಲ. ಈಗಲಾರು ಸಹ ಸಂಬಂಧಪಟ್ಟ ಶಾಸಕರು ಬರೀ ಇಲ್ಲ ಸಲ್ಲದ ಕೆಲಸಗಳ ಬಗ್ಗೆ ಅರ್ಜಿ ಕೇಳೋದನ್ನ, ಕೆರೆ ಕಟ್ಟೆ ಒತ್ತುವರಿಗಳು ಸರ್ಕಾರಿ ಜಾಗದ ಒತ್ತುವರಿಗಳ ಬಗ್ಗೆನೂ ಕೇಳಬೇಕಾಗಿದೆ. ಇದ್ರ ಬಗ್ಗೆ ಭಾಳ ದೂರು ಬರ್ತಾ ಇದೆ, ದಯಮಾಡಿ ಈ ಕೆರೆನ ಹಿಂದೆ ಆಗಿತ್ತು ಆ ರೀತಿ ನಮಗೆ ತೆರವು ಮಾಡ್ಕೊಳ್ಬೇಕು. ರೈತರುಗಳಿಗೆಲ್ಲ ಈ ಭಾಗದಲ್ಲಿ ಸುತ್ತ ಇರತಕ್ಕಂಥ ರೈತರುಗಳಿಗೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಅಂತ ಸರ್ ದಲಿತ ಸಂಘ ಸಮಿತಿ ವತಿಯಿಂದ ನಾನು ಕಾರ್ಯಕರ್ತನಾಗಿ ಈ ಬಗ್ಗೆ ಒತ್ತಾಯ ಮಾಡಿದ್ದೀನಿ. ಹಿಂದೆ ದೂರನ್ನು ಸಹ ಕೊಟ್ಟಿದ್ದೀನಿ ಸರ್. ನನ್ನ ಹೆಸರು ಮಾದೇವ್ ಅಂತ. ಏನೇ ಹೋದ್ರು ಹೂತ್ಕತ್ತದೆ ಅಲ್ಲಿ, ಅದೇ ಸಾಕ್ಷಿ ಹೂತ್ಕತ್ತವೆ. ಆದರೆ ಇಲ್ಲಿ ಅಕ್ಕಪಕ್ಕದಲ್ಲಿರುವಂಥ ಪ್ರಭಾವಿಗಳು ಈ ಕೆರೆನ ಮುಚ್ಚಿದ್ರು, ಆದರೆ ಇಲ್ಲಿ ಹಾಲಿ ಶಾಸಕರಾಗಲಿ ತಾಲೂಕು ಆಡಳಿತ ಆಗಲಿ ಜಿಲ್ಲಾ ಆಡಳಿತ ಆಗಲಿ ಎಲ್ಲ ನಿಷ್ಕ್ರಿಯ ಬೇಜವಾಬ್ದಾರಿ ಇರ್ತಾರೆ. ಆದರೆ ಯಾಕೋ ಅಂತ ಗೊತ್ತಿಲ್ಲ, ಇವರು ಸಾಮೀಲಾಗಿದ್ದಾರೇನೋ ಅಂತ ನನಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ, ಅನುಮಾನ ಕಾಡ್ತಾ ಇದೆ ನನಗೆ. ಆದರೆ ಇದೇ ಥರ ಇದೇ ರೋಡಲ್ಲಿ ಕಾಮಿಕಟ್ಟೆ ಅಂತಿತ್ತು, ಅದು ಸುಮಾರು ನಮ್ಮ ತಾತ ಮುತ್ತಾತನ ಕಾಲದಿಂದ ಇದ್ದಂಥ ಕೆರೆ. ಆದರೆ ಆ ಕೆರೆ ವಿಚಾರವಾಗಿ ದೂರು ಕೊಟ್ಟರೆ ಇವರು ಯಾವುದೇ ರೀತಿ ಕ್ರಮ ತಗೊಳ್ಳಲ್ಲ. ಯಾಕಂತಂದರೆ ತಾಲೂಕು ಆಡಳಿತದವರು ಆರ್ ಐ ಮತ್ತು ವಿ ಎಗಳು ಬಂದುಬಿಡೋದು, ಅವರು ದಿಸ ಓಪನ್ ಮಾಡೋದು, ಅಲ್ಲಿ ಆರ್ ಟಿ ಸಿ ನಂಬರ್ ಸಿಗ್ತಾ ಇಲ್ಲ, ಅದು ಸಿಗ್ತಾ ಇಲ್ಲ, ಇದು ಸಿಗ್ತಾ ಇಲ್ಲ, ಸ್ಕೆಚ್ಚಲ್ಲಿಲ್ಲ, ನಕ್ಷೆಲಿಲ್ಲ ಅಂತೇಳಿ ಬೇಜವಾಬ್ದಾರಿ ಥರ ಮಾತುಗಳನ್ನ ಆಡೋದು. ಯಾವ ಯಾಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ, ಇವ್ರ ಅನುಮಾನ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ಕೂಡಲೇ ಈ ಕೆರೆಗಳು ಏನಿದ್ದಾವೆ, ಈ ಕೆರೆಗಳು ದನ ಕರು ಪಕ್ಷಿ ಪ್ರಾಣಿಗಳು ಈ ನೀರನ್ನ ಕುಡ್ಕೊಂಡು ಬದುಕ್ತಾ ಇದ್ದವು, ಎಲ್ಲರಿಗೂ ಅನುಕೂಲ. ಇವಾಗ ಕೆರೆಗಳನ್ನೇನಾದ್ರು ಬಿಡಿಸಿದ್ರೆ ಎಲ್ಲ ರೀತಿಯಲ್ಲೂ ಅನುಕೂಲ. ಮಾಧ್ಯಮದಾರರಲ್ಲಿ ವಿನಂತಿ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಮಾಧ್ಯಮದಲ್ಲಿ ಇಂಥ ವಿಚಾರಗಳನ್ನ ಸಕ್ಸಸ್ ಮಾಡಬೇಕು, ಕ್ರಮ ಕೈಗೊಳ್ಬೇಕು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಅಂತೇಳಿ ದಲಿತ ಸಂಘರ್ಷ ಸಮಿತಿ ಆಲತ್ತೂರು ಶಿವರಾಜು ಬಣರಹಿತ ಸಂಘಟನೆಯಲ್ಲಿ ಕೆಲಸ ಮಾಡ್ತಿದ್ದೆ. ನನ್ನ ಒತ್ತಾಯ ಏನಪ್ಪ ಅಂದರೆ, ಇದು ಕ್ರಮ ಆಗಲಿಲ್ಲ ಅಂತಂದರೆ ಒಂದು ವೇಳೆ ಸರ್ಕಾರಿ ಅಧಿಕಾರಿಗಳು ಮತ್ತು ಶಾಸಕರು ಇಲ್ಲಿ ಅವರು ಮಾಡಬೇಕಾಗಿಂಥ ಕೆಲಸನ ಇವತ್ತು ದಲಿತ ಸಂಘರ್ಷ ಸಮಿತಿ ಮಾಡ್ತಾ ಇದೆ. ಇನ್ನೂ ಕೂಡ ಮಾಡಲಿಲ್ಲ ಅಂತಂದರೆ ನಾವು ನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಕೈಗೊಳ್ಬೇಕಾಗುತ್ತೆ ತಾಲೂಕು ಆಡಳಿತದ ಮುಂದೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ನಾನು ಈ ಒಂದು ದಲಿತ ಸಂಘರ್ಷ ಸಮಿತಿ ಆಲತ್ತೂರು ಶಿವರಾಜು ಬಣರಹಿತ